ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ರುಚಿಕರವಾದ ರೈಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡಲಿಕ್ಕೂ ಕೂಡ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ, ಆದಷ್ಟು ಬೇಗನೆ ಫಟಾಫಟ್ ಅಂತ ಕೂಡ ರೆಡಿಯಾಗುತ್ತೆ. ಬನ್ನಿ ಹಾಗಾದರೆ ಇನ್ನೇಕ್ ತಡ ಈ ರುಚಿಕರವಾದ ರೈಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಅಕ್ಕಿಯನ್ನು ತೊಳೆದು ನೆನೆಸ್ಕೊಳ್ಳೋಣ. ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿಯನ್ನು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಇದರಲ್ಲಿ ನೀರು ಹಾಕಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಈಗ ಇದರಲ್ಲಿ ಬೇರೆ ನೀರನ್ನು ಹಾಕಿ ಸುಮಾರು ಒಂದು 10 ನಿಮಿಷದವರೆಗೂ ನೆನೆಸ್ಕೊಳ್ಳೋಣ. ಈ ಅಕ್ಕಿ ನೆನೆಯಲಿ, ಅಷ್ಟರಲ್ಲಿ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದರಲ್ಲಿ 1/2 ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ನೀವು ಈ ರೈಸನ್ನು ಕುಕ್ಕರ್ನಲ್ಲಾದರೂ ಮಾಡ್ಕೋಬೋದು ಅಥವಾ ನಾರ್ಮಲ್ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ತುಪ್ಪ ಸ್ವಲ್ಪ ಬಿಸಿಯಾದಮೇಲೆ ಮೊದಲು ಗೋಡಂಬಿಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಗೋಡಂಬಿಯನ್ನು ನೀವು ಇಷ್ಟೇ ಹಾಕೋಬೇಕಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ, ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಗೋಡಂಬಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಗೋಡಂಬಿ ಕಲರ್ ಈ ರೀತಿ ಚೇಂಜ್ ಆದಮೇಲೆ ಈಗ ಇವಾಗೂ 1 ಕಪ್ನಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಈಗ ಇವಾಗೂ ಸೈಡಲ್ಲಿಟ್ಟು ತುಪ್ಪನ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಮೊದಲು ಹಾಕಿರುವಂಥ ತುಪ್ಪ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಕೂಡ ಸೇರಿಸ್ಕೋಬೋದು. ನೋಡಿ, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ 1 ಏಲಕ್ಕಿ, 1/3 ಲವಂಗ, 1 ಸ್ವಲ್ಪ ಚಕ್ಕೆ ಮತ್ತು 1 ಮರಾಠಿ ಮೊಗ್ಗು ಹಾಕೊತಾ ಇದ್ದೀನಿ. ಆಮೇಲೆ 1/1 ಸ್ಪೂನಷ್ಟು ಜೀರಿಗೆ ಮತ್ತು 1 ಹಸಿಮೆಣಸಿನಕಾಯನ್ನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಇನ್ನೂ ಬೇಕು ಅಂದರೆ ಇನ್ನೂ 1-2-3 ಕೂಡ ಸೇರಿಸ್ಕೋಬೋದು. ಈಗ ಇವೆಲ್ಲವನ್ನು 1 ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದರಲ್ಲಿ 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಇದರಲ್ಲಿ ಮುಂಚೆನೇ ಚೆನ್ನಾಗಿ ತೊಳೆದು 1-10 ನಿಮಿಷದವರೆಗೂ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ಇದರಲ್ಲಿ ಹಾಕೊತಾ ಇದ್ದೀನಿ. ಈಗ ಈ ಅಕ್ಕಿಯನ್ನು 1-2 ಸೆಕೆಂಡ್ ಹುರ್ಕೊಳ್ಳೋಣ. ಈ ರೀತಿ ಉರಿಯೋದ್ರಿಂದ ಅನ್ನ ತುಂಬಾ ಉದುರುದ್ರಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಕಪ್ ಅಕ್ಕಿಗೆ ನಾನು ಅದೇ ಕಪ್ನಿಂದ 2 ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ. ನೀವು ಕೂಡ ಯಾವ ಕಪ್ಪಿಂದ ಅಕ್ಕಿಯನ್ನು ಅಳತೆ ಮಾಡಿರ್ತೀರಿ ನೋಡಿ, ಅದೇ ಕಪ್ನಿಂದ 2 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇಲಿಂದ ಕುಕ್ಕರನ್ನು ಮುಚ್ಚಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. 3 ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತಂಗಾಗ್ಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಕುಕ್ಕರ್ ತಂಗಾದ್ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ರೈಸ್ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಕೊನೆಯದಾಗಿ ಮುಂಚೆನೇ ಹುರಿದಿಟ್ಕೊಂಡಿರುವಂತಹ ಗೋಡಂಬಿಯನ್ನು ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಅಕ್ಕಿಯನ್ನು ಮುಂಚೆ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ನೋಡಿ, ರೈಸ್ ತುಂಬಾ ಉದುರದಾಗಿ ಬಂದಿದೆ, ಕಾಣ್ತಾ ಇರ್ಬೋದು ನಿಮ್ಗಿಲ್ಲಿ. ನೋಡಿ, ತುಂಬಾ ರುಚಿಕರವಾಗಿ ಮತ್ತು ಅಷ್ಟೇ ಉದುರುದ್ರಾಗಿ ಹೋಟೆಲ್ಗಳಲ್ಲಿ ಸಿಗುವಂತಹ ಗೀ ರೈಸ್ ಈಗ ಮನೆಯಲ್ಲೇ ತುಂಬ ಸುಲಭವಾಗಿ ರೆಡಿಯಾಗಿದೆ. ಈ ರೈಸನ್ನು ನೀವು ಯಾವುದಾದ್ರೂ ಸಾಗು, ವೆಜಿಟೇಬಲ್ ಕುರ್ಮಾ ಅಥವಾ ಪನ್ನೀರ್ ಸಬ್ಜಿ ಜೊತೆ ಸರ್ವ್ ಮಾಡ್ಕೋಬಹುದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ತುಂಬಾ ರುಚಿಕರವಾದಂತಹ ಗೀ ರೈಸನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ಇನ್ನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.